ಶಿರಹಟ್ಟಿ ಗ್ರಾಮದಲ್ಲಿ ಭೂಕಂಪ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ಅತಿನಿ ತಾಲೂಕಿನ ಶಿರಹಟ್ಟಿ ಗ್ರಾಮದಲ್ಲಿ ಮುಂಜಾನೆ 6:20 ಗಂಟೆಗೆ ಭೂಕಂಪ ಆಗಿದ್ದು ಗ್ರಾಮಸ್ಥರ ಗಮನಕ್ಕೆ ಬರುತ್ತಿದ್ದಂತೆ ಅತಿನಿ ತಾಲೂಕು ಆಡಳಿತಾಧಿಕಾರಿಗಳು ಭೇಟಿ ನೀಡಿ ಗ್ರಾಮಸ್ಥರ ಜೊತೆ ಸಮಾಲೋಚನೆ ನಡೆಸಿದರು ಗ್ರಾಮಕ್ಕೆ ಅತಿನಿ ತಹಶೀಲ್ದಾರರಾದ ಸುರೇಶ್ ಮುಂಜೆ ಹಾಗೂ ಅತಿನಿ ಡಿವೈಎಸ್ಪಿ ಎಸ್ವಿ ಗಿರೀಶ್ ಹಾಗೂ ಸಿಪಿಐ ಶಂಕರಗೌಡ ಬಸನಗೌಡರ್ ಭೇಟಿ ನೀಡಿ ಗ್ರಾಮಸ್ಥರಿಗೆ ಧೈರ್ಯ ಹೇಳಿದರು ಭೂಕಂಪದಿಂದ ಹಾನಿ ಸಂಭವಿಸಿದ ಮನೆಗಳಿಗೆ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಶಿರಹಟ್ಟಿ ಗ್ರಾಮದಲ್ಲಿ ಮುಂಜಾನೆ 6:20 ಆಸುಪಾಸಿನಲ್ಲಿ ಭೂಕಂಪ ಆಗಿದ್ದು ರಿಕ್ಟರ್ 3.0 ತೀವ್ರತೆಯಲ್ಲಿ ಭೂಮಿ ನಡುಗಿದೆ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಕೆಲವು ಮನೆಗಳು ಬಿರುಕು ಬಿಟ್ಟಿವೆ ಎಂದು ತಿಳಿಸಿದರು ಆ ಬಿರುಕು ಬಿಟ್ಟ ಮನೆಗಳು ಹಳೆ ಬಿರುಕುಗಳು ಎಂದು ತಿಳಿದು ಬಂದಿದೆ ಗ್ರಾಮಸ್ಥರು ಯಾರು ಆತಂಕಕ್ಕೆ ಒಳಗಾಗಬಾರದು ಎಂದು ಹೇಳಿದರು ಐಸಿಬಿ ನ್ಯೂಸ್ ಗಾಗಿ ಅತಿನಿ ಕಾಗ್ವಾಡದಿಂದ ಕಲ್ಲಪ್ಪ ಕನಾಳರ ವರದಿ ಇವತ್ತು ಬೆಳಗಿನ ಅವಧಿಯಲ್ಲಿ ಸಮೂಹ ಮಾಧ್ಯಮಗಳಿಂದ ಹಾಗೂ ಜಿಲ್ಲಾಡಳಿತದಿಂದ ನಮಗೆ ಅತಿನಿ ತಾಲೂಕಿನ ಶಿರಹಟ್ಟಿಯಲ್ಲಿ ಭೂಕಂಪವಾಗಿರುವುದು ಸಾರ್ವಜನಿಕರಿಂದ ಕೂಡ ನಾವು ಪರಿಶೀಲಿಸಿದಾಗ ಗೊತ್ತಾಯಿತು ಆ ಹಿನ್ನೆಲೆಯಲ್ಲಿ ನಾವು ತಾಲೂಕಾಡಳಿತದಿಂದ ಪೊಲೀಸ್ ಇಲಾಖೆಯವರು ಕಂದಾಯ ಇಲಾಖೆಯವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯ ನೌಕರರು ಈ ಶಿರಹಟ್ಟಿ ಗ್ರಾಮಕ್ಕೆ ಬೆಳಗಿನ ಅವಧಿಯಲ್ಲಿ ಬಂದು ನಾವು ಪರಿಶೀಲಿಸಿ ಸಾರ್ವಜನಿಕರೊಂದಿಗೆ ಸಭೆಯನ್ನು ಜರುಗಿಸಿದಾಗ ಸದರಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ದಿನಾಂಕ 9/7/2022 ರಂದು ಬೆಳಗಿನ ಅವಧಿಯಲ್ಲಿ 6:20 ಲಘು ಭೂಕಂಪವಾಗಿರುವುದು ಕಂಡುಬಂದಿರುತ್ತದೆ ಶೇಕಡ 20 ರಿಂದ 25 ಜನರಿಗೆ ಆ ಭೂಕಂಪನದ ಅನುಭವವಾಗಿದೆ ಮತ್ತು ನಾವು ಈ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಾಗೂ ಪ್ರಮುಖರೊಂದಿಗೆ ಚರ್ಚಿಸಿದಾಗ ಲಘು ಭೂಕಂಪ ಆಗಿರೋದು ನಮ್ಮ ಗಮನಕ್ಕೆ ಬಂದಿರುತ್ತೆ ಅದಲ್ಲ ಈ ಗ್ರಾಮದ ಕೆಲವು ಮನೆಗಳನ್ನು ಭೇಟಿ ನೀಡಿದಾಗ ಅವರು ಮನೆ ಸೀಳಿದ್ದು ಅಂತ ಹೇಳಿದರು ಬಟ್ ಅವೆಲ್ಲ ಹಳೆಯ ಒಂದು ಮನೆ ಸೀರಿರ್ತಕ್ಕಂಥದ್ದು ನಮಗೆ ಕಂಡುಬಂದಿದೆ ನಮಗೆ ಪ್ರಾಥಮಿಕ ವರದಿಗೆ ಬಂದ ವರದಿಯ ಪ್ರಕಾರ ಇಲ್ಲಿ 3 ರಿಕ್ಟರ್ ಸ್ಕೇಲ್ಗಿಂತ ಕಡಿಮೆ ಭೂಕಂಪವಾಗಿರೋದು ವರದಿಯಾಗಿದೆ ಯಾವುದೇ ಆಸ್ತಿ ಪಾಸ್ತಿ ಹಾನಿಯಾಗಿರತಕ್ಕಂಥದ್ದು ಪ್ರಾಣಹಾನಿಯಾಗಿರೋದಾಗಿರುವುದು ಇಲ್ಲಿ ಕಂಡುಬಂದಿರುವುದಿಲ್ಲ ಈಗ ನಾವು ತಾಲೂಕಾಡಳಿತದಿಂದ ನಾವು ತಹಶೀಲ್ದಾರ್ ನಾನು ಡಿವೈಎಸ್ಪಿ ಸಾಹೇಬರು ಸಿಪಿಐ ಅವರು ಮತ್ತು ಪಿಎಸ್ಐ ಅವರು ನಮ್ಮ ಗ್ರಾಮೀಣಾಭಿವೃದ್ಧಿಯ ಪಂಚಾಯತಿಯ ಸಿಬ್ಬಂದಿ ವರ್ಗ ಸೇರಿ ಇವತ್ತು ನಾವು ಗ್ರಾಮದಲ್ಲಿ ಮತ್ತು ಈ ಒಂದು ಭೂಕಂಪ ಲಘು ಪ್ರಮಾಣದಲ್ಲಿರುವುದರಿಂದ ಗ್ರಾಮಸ್ಥರು ಯಾರೂ ಆತಂಕ ಒಳಗಾಗಬಾರದು ಪ್ಯಾನಿಕ್ ಆಗಬಾರದು ಧೈರ್ಯದಿಂದ ಮತ್ತು ಅಂಥ ಯಾವುದೇ ಭೂಕಂಪ ಆಗಿರ್ಬೋದು ಪ್ರವಾಹ ಬಂದರೂ ಕೂಡ ನಮ್ಮ ತಾಲೂಕಾಡಳಿತ ಸರ್ವಸನ್ನದ್ದಾಗಿದೆ ತಮ್ಮೊಂದಿಗೆ ಸದಾ ಇರುತ್ತೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಮುಂಜಾನೆ ನೋಡ್ರಿ 6:21 ಇಲ್ಲಿ ಶಿರಹಟ್ಟಿಯಲ್ಲಿ ಭೂಮಿ ಕಂಪನವಾಯಿತು ಆವಾಗ ಸ್ವಲ್ಪ 4 ಮಂದಿ ಎತ್ತತ್ತ ಹೊರಗೆ ಬಂದರು ಆವಾಗ ಎಲ್ಲರೂ ಮತ್ತೆ ಕೇಳಾಕತ್ತು ಭೂಕಂಪ ಎಲ್ಲಿ ಆಗೈತತ್ತ ನಮ್ಗೆ ಅಳಗ್ಯಾಡ್ದಂಗೆ ಆಗೈತಿ ನಮ್ಗೆ 1-2 ಸೆಕೆಂಡ್ ಮಾತ್ರ ಭೂಕಂಪನ ಆಗೈತಿ 6:21 ನಾನು ಸರಳವಾಗಿ ಟೈಮ್ ನೋಡಿದ್ದೆ 6:21 ಆಗಿತ್ತು ಬಾಂಡೆ ಬಿದ್ದಿಲ್ರಿ ಎಲ್ಲ ಬಾಗಿಲುಗಳು ಅಳಗ್ಯಾಡ್ಲಕ್ತಿದ್ರು ಬಾಗಿಲುಗಳ ಕಿಟಕಿ ಬಾಗಿಲುಗಳು ಅಳಗ್ಯಾಡ್ಲಕ್ತಿದ್ರಿ ಸ್ವಲ್ಪ ಮನೆ ಹಳಿ ಮನೆ ಇದ್ದವರು ಸ್ವಲ್ಪ ಬಾಂಡೆಗಳು ಬಿದ್ದಾವ್ರಿ ಒಂದೊಂದು ಬೀಳಂತವ್ರು ಹೆಸರಾಗ್ಯಾರಿ ಸರ್ ಹಾ ಹಿಂದಾಗಿತ್ತಲ್ಲ ಸರ್ ಹಿಂದೆ ಈಗ 20 ಇಯರ್ಸ್ ಹಿಂದಾಗಿತ್ತು 20 ವರ್ಷದಿಂದ ರೀ ಈಗ ಅದ್ರ ಮೇಲಂತೂ ಆಗಿಲ್ರಿ ಭೂಕಂಪನ ಈ ಕಡೆ ಬೆಳಗಾವಿ ತಾಲೂಕದಾಗ ಅಂತೂ ಆಗಿಲ್ರಿ ಭೂಕಂಪನ 20 ವರ್ಷದಿಂದ ಇವತ್ತು ಮಾತ್ರ ಈ ಭೂಕಂಪನ ಇಲ್ಲಿ ಕರ್ನಾಟಕ ಅತಿನಿ ತಾಲೂಕದಾಗ ಬೆಳಗಾವಿ ಡಿಸ್ಟ್ರಿಕ್ಟ್ದಾಗ ಬಂದತ್ರಿ ಜಮಖಂಡಿ ತಾಲೂಕದಾಗೂ ಬಂದತ್ರಿ ಶಿರಹಟ್ಟಿಯಾಗಂತೂ ಆಗೈತ್ರಿ ಕಂಪ್ಲೀಟ್ ಎಲ್ಲ ಮಂದಿ ಗೊತ್ತತ್ರಿ ಮನೆ ಸ್ವಲ್ಪ ಎಲ್ಲ ಇದಾಗ್ಯಾವ್ರಿ ಸ್ವಲ್ಪ ಸುಮತಿ ಎಲ್ಲಿಗೌಡ್ರಿ